ರೈತರು ಕಷ್ಟಪಟ್ಟು ಬೆಳೆದಿರುವಂತಹ ರಾಗಿ ಬೆಳೆಗೆ ಸರ್ಕಾರ ನಿಗದಿ ಮಾಡಿರುವ ಬೆಂಬಲ ಬೆಲೆಗೆ ಯಾವುದೇ ರೀತಿಯ ಸಮಸ್ಯೆ ಆಗದಂತೆ ರಾಗಿ ಕೇಂದ್ರದಲ್ಲಿ ಬೆಂಬಲ ಬೆಲೆ ನೀಡಬೇಕು ಎಂದು ಎಪಿಎಂಸಿ ಅಧ್ಯಕ್ಷ ಲಕ್ಷ್ಮೀರಂಗಯ್ಯ ತಿಳಿಸಿದರು. ಪಟ್ಟಣದ ಎಪಿಎಂಸಿ ಆವರಣದಲ್ಲಿ ರಾಗಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಯಾವುದೇ ಮಧ್ಯವರ್ತಿಗಳ ಹಾವಳಿ ಇಲ್ಲದಂತೆ ನೇರವಾಗಿ ರೈತರಿಗೆ ಹಣ ಸಲ್ಲುವಂತಹ ಕೆಲಸವನ್ನು ಅಧಿಕಾರಿಗಳು ಮಾಡಬೇಕು ಎಂದು ತಿಳಿಸಿದರು. ನೀವು ಆಹಾರ ಇಲಾಖೆ ಏನು ವಹಿಸಿಕೊಂಡಿದ್ದಾರಲ್ಲ, ಇದಕ್ಕೆ ಸರ್ಕಾರ ನಾವು ನಮ್ಮ ಎಪಿಎಂಸಿ ನಮ್ಮ ಸಿಬ್ಬಂದಿ ವರ್ಗ ಆಗಲಿ ನಾನಾಗಲಿ ನಿಮ್ಮ ಜೊತೆ ಇದ್ಕೊಂಡು ರೈತರಿಗೆ ಯಾವುದೇ ಸಮಸ್ಯೆ ಅಂತ ಕೆಲಸವನ್ನು ನಾವು ಮಾಡ್ತೀವಿ. ಏಕೆಂದರೆ ಈಗ ನಾವು ಈ ಬಂದು ಒಡಂಗ್ ಕೇಳ್ಕೊಂಡಾಗ ಒಂದು ಅಂಗಡಿ ಮುಟ್ಟಿದ್ದೀವಿ. ನಮ್ಮ ರೈತ ಸಹಕಾರ ಪ್ರಮುಖವಾಗಿ ಇನ್ನು 10 ಅಂಗಡಿದು ಇಲ್ಲಿ ತಿಕ್ಕಾಣಿ ಉಳ್ಕೊಂಡಿದ್ರು, 10 ಅಂಗಡಿಗಳು ಖಾಲಿ ಮಾಡಿಸಿದ್ದೀನಿ. ಏಕೆಂದರೆ ನಿಮ್ಮ ರೈತರು ಒಳ್ಳೇದಾಗಬೇಕು ಅಂತ. ಅದರ ಯಾವುದೇ ಸಂಚೋಕ ಇಲ್ಲದಂಗೆ ನೇರವಾಗಿ ನಮಗೆ ತಿಳಿಸಿ, ನಮ್ಮ ಸಿಬ್ಬಂದಿ ವರ್ಗ ಯಾರನ್ನು ತಿಳಿಸಿದ್ರೆ ನನಗೆ ತಿಳಿಸ್ತಾರೆ. ನಿಮಗೆ ನಾವು ಸಹಕಾರ ನಿಮ್ಮ ಏನು ಮಾರ್ಚ್ 30ರವರೆಗೂ ನಾವು ಸಹಕಾರ ನೀಡ್ತೀವಿ. ಯಾಕೆಂದ್ರೆ ನೀವು ಮಧ್ಯವರ್ತಿಗಳು ಅವನ ಇಟ್ಕೊಂಡು ಯಾವುದೇ ರಾಜಕೀಯ ಇನ್ಫ್ಲೂಯೆನ್ಸ್ ಇಟ್ಕೊಂಡು ಕೆಲಸ ಮಾಡಬೇಕು. ದಯವಿಟ್ಟು ಯಾಕಂದ್ರೆ ರೈತರು, ಒಬ್ಬ ರೈತ ರಾಗಿ ಬೆಳೀತಾನೆ ಅಂದರೆ ತುಂಬ ಬಡವ. ಅವನು ರಾಗಿ ಯಾಕೆ ಮಡಗಿದ್ದಾನೆ ಅಂದರೆ ಒಬ್ಬ ಮಕ್ಕಳು ಓದ್ಸೋಕ್ಕೋ ಅಥವಾ ಒಬ್ಬ ಹಬ್ಬ ಮಾಡೋಕ್ಕೋ ಏನಕ್ಕೆ ರಾಗಿ ಮಡಗಿರ್ತಾನೆ. ಒಬ್ಬ ಶ್ರೀಮಂತರು ರಾಗಿ ಮಡಿಗಿರಲ್ಲ, ಅಡಿಕೆ ಕೊಬ್ಬರಿ ಮಡಿಗಿರ್ತಾರೆ. ರೈತರು ನಾವು ಎ ಪಿ ಎಂ ಸಿ ಆಗಲಿ ಆಹಾರ ನಾವು ನೀವು ಆಹಾರ ಇಲಾಖೆ ರೇಷನ್ ಕೊಡ್ತೇವೆ, ಬಡತನ ನಿವಾರಣೆ ಮಾಡಕ್ಕೆ. ಅದೇ ನಾವು ಒಬ್ಬ ನಾವು ಈ ಕೆಲಸ ಅಂತ ಮಾಡಾಗ ರೈತ ಪರವಾಗಿ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಮನಸ್ಸಿಗೆ ಸಮಾಧಾನ ಕಾಣುತ್ತೆ. ಇಲ್ಲ ನಾವು ಬೇರೆ ರೀತಿ ಮಾಡಿದಾಗ ನಮಗೆ ಹೆಚ್ಚಿಗೆ ಹೇಳಂಗಿಲ್ಲ, ನಮಗೆ ಅರ್ಥ ಆಗುತ್ತೆ ಎಲ್ಲ ಇದೇ ರೀತಿರಲ್ಲ. ಪ್ರತಿ ವರ್ಷ ಸೀಸನ್ಗೆ ರಾಗಿ ಬೆಳೆದಂಥ ಟೈಮ್ಗೆ ರಾಗಿ ಖರೀದಿ ಕೇಂದ್ರನ ಓಪನ್ ಮಾಡುತ್ತೆ. ಆದರೆ ರೈತರು ಇವತ್ತು ಒಂದು ಕ್ವಿಂಟಲ್ ರಾಗಿ ಬೆಳಿಬೇಕಾದ್ರೆ ಬಹಳ ಕಷ್ಟ ಇದೆ. ಅಂಥ ಪರಿಸ್ಥಿತಿಯಲ್ಲಿ ಇವತ್ತಿನ ಪರಿಸ್ಥಿತಿ ನಾವೆಲ್ಲ ನೋಡ್ತಾ ಇದ್ದೀವಿ. ಅತಿವೃಷ್ಟಿ ಅನಾವೃಷ್ಟಿ, ಅತಿವೃಷ್ಟಿ ಅನಾವೃಷ್ಟಿಯಿಂದ ಹೆಚ್ಚು ಮಳೆ ಹುಯ್ದು ಒಂದು ಸರಿ ಈ ಸರಿ ಹಾಳಾಗಿದೆ ಬೆಳೆ, ರಾಗಿ ಬೆಳೆ. ಅದೇ ಮಳೆ ಇಲ್ಲದೇ ಒಂದು ಹೋದ 2 ವರ್ಷದ ಮುಂದೆ ನಮ್ಮ ಬೆಳೆ ಎಲ್ಲ ಹಾಳಾಗಿತ್ತು. ಇಂಥ ಪರಿಸ್ಥಿತಿಯಲ್ಲಿ ಬೆಳೆದಂಥ ಅಲ್ಪ ಸ್ವಲ್ಪ ರಾಗಿನ ನಾವು ಮಾರಾಟ ಮಾಡಬೇಕು ಅಂದರೆ ನ್ಯಾಯ ಬೆಲೆ MRP ಸರ್ಕಾರ ನಿಗದಿ ಮಾಡ್ತಾ ಇರಲಿಲ್ಲ, ಲೇಟ್ ಮಾಡ್ತಾ ಇತ್ತು. ಆದರೆ ಈ ಸರಿ ಅಡ್ವಾನ್ಸ್ ಮಾಡಿದ್ದೆ, ರೈತರಿಗೆ ಬೆಳೆ ಒಳ್ಳೆಯದಾಗುತ್ತೆ. ಆದರೆ ನಮ್ಮ ಖರೀದಿ ಕೇಂದ್ರದ ಅಧಿಕಾರಿಗಳು ನಿಜವಾದ ಫಲಾನುಭವಿಗಳಿಗೆ ಅದನ್ನ ಟೆಸ್ಟ್ ಮಾಡಿ ಅದನ್ನ ಫಲಾನುಭವಿ ಅನುಭವಿಸೋದಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳ್ತಾ ಮತ್ತೆ ಯಾರೋ ಮಧ್ಯವರ್ತಿಗಳ ಅವಳಿಗೆ ಆಗ ಒಳಗಾಗೋದು ಬೇಡ. ಖರೀದಿ ಕೇಂದ್ರ ನಿಜವಾದ ಫಲಾನುಭವಿಗಳಿಗೆ ರೈತರುಗಳಿಗೆ ತಲುಪಲಿ ಅದು ಹಣ, ನಿಜವಾದ ದರ. ಆಮೇಲೆ ಏನು ಈಗ ಮಾರ್ಕೆಟೇ 2,200, 300, 2,000, 2,500 ರೂಪಾಯಿಗೆಲ್ಲ ದರ ಸಿಗುತ್ತೆ ರಾಗಿ ಖರೀದಿ ಕೇಂದ್ರ ಮಧ್ಯವರ್ತಿಗಳು. ಇವತ್ತು ಸರ್ಕಾರ 3,372 ರೂಪಾಯಿ ದರ ನಿಗದಿ ಮಾಡಿದೆ. ಅದು ನಿಜವಾಗ್ಲೂ ರೈತರಿಗೆ ಕಷ್ಟ ಬಿದ್ದು ಇವತ್ತು ಒಂದು ಕ್ವಿಂಟಲ್ ರಾಗಿ ಬೆಳಿಬೇಕಾದ್ರೆ ಭಾಳ ಕಷ್ಟ ಇದೆ. ನಾನು ಹೋದ ಸರಿ ಒಂದು 2 ವರ್ಷದಿಂದ ಅವ್ರು ಬೆಳೆದೇ ಇರೋದು, 50,000 ಖರ್ಚು ಮಾಡಿ 15-20 ಮೂಟೆ ರಾಗಿ ಬೆಳೆದೆ ನಾನು. ಅದು ಲೆಕ್ಕ ಹಾಕಿದರೆ ಖರ್ಚು ಕಲಿಕೆ ಸರಿ ಹೋಗ್ಬಿಡುತ್ತೆ. ಆದರೆ ನಾನು ಹೋದ ಸರಿ ನಾನು ಒಂದು 17 ಕ್ವಿಂಟಲ್ ಹಾಕ್ತೇನೆ, ನನಗೊಂದು 40,000 ರೂಪಾಯಿ ಹಣ ಬಂತು ಖರೀದಿ ಕೇಂದ್ರಕ್ಕೆ ಹಾಕಿದ್ರೆ. 2,000 ಎಷ್ಟು ಇತ್ತು, 3,350 ಇತ್ತು. ಹೋದ ಸರಿ ಈ ಸರಿ 27 ರೂಪಾಯಿ ಜಾಸ್ತಿ ಆಗಿದೆ. ಆದ್ದರಿಂದ ಇದು ದಯವಿಟ್ಟು ರೈತರುಗಳಿಗೆ ಸರ್ಕಾರ ನಿಗದಿ ಮಾಡಿರೋದು ಭಾಳ ಒಳ್ಳೆಯ ಉತ್ತಮವಾದ ಬೆಳವಣಿಗೆ. ಸರ್ಕಾರಕ್ಕೆ ನಾವು ಇಂಥ ಸಂದರ್ಭದಲ್ಲಿ ನಾವು ಎ ಪಿ ಎಂ ಸದಸ್ಯಗಳಾಗಿ ನಮ್ಮ ರೈತ ಕುಟುಂಬದ ಪರವಾಗಿ ಸರ್ಕಾರಕ್ಕೆ ಧನ್ಯವಾದ ಹೇಳಬೇಕಾಗುತ್ತೆ. ಸರ್ಕಾರ ಎಲ್ಲ ಜಿಲ್ಲೆ ಎಲ್ಲ ತಾಲೂಕುಗಳನ್ನು ಶುರು ಮಾಡಬೇಕು ಅಂತ ತೀರ್ಮಾನಿಸಿ ರೈತರು ಸಂಕಷ್ಟದಲ್ಲಿದ್ದಾರೆ. ಆಚೆಗಡೆ ಮಾರಿದ್ರೆ 2,000, 1,800, 2,500 ಹೋಗುತ್ತೆ. ಸರ್ಕಾರದಿಂದ ಬೆಂಬಲ ಬೆಲೆ ಕೊಟ್ಟು ನಾವೇ ಖರೀದಿ ಮಾಡಿದ್ರೆ ರೈತರು ಒಂದಿಷ್ಟು ಉಸಿರಾಡ್ತಾರೆ. ಅವರಿಗೆ ಬೆಳೆ ಬೆಳೆಯೋದಕ್ಕೆ ಈ ಸತಿ ಮಳೆ ಬಂದು ತುಂಬ ಹಾನಿ ಉಂಟಾಗಿದೆ. ರಾಗಿ ತಪ್ಪಾಗಿದೆ, ರೇಟ್ ತುಂಬ ಕಡಿಮೆ ಕೇಳ್ತಾರೆ ಆಚೆ ಕಡೆ ಮಾರ್ಕೆಟಲ್ಲಿ ಅಂತ ಹೇಳಿ ಬೊಮ್ಮಾಯಿ ಸರ್ಕಾರ ಬೆಂಬಲ ಬೆಲೆ ಸೂಚಿಸಿ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಇದರ ಸದುಪಯೋಗನ ರೈತರುಗಳು ಪಡಿಬೇಕು. ಅದೇ ರೀತಿ ಕೃಷಿ ಉತ್ಪನ್ನ ಮಾರುಕಟ್ಟೆಯ ಎಲ್ಲ ಅಧಿಕಾರಿಗಳು ರೈತರಿಗೆ ಸ್ಪಂದಿಸಬೇಕಾಗುತ್ತೆ. ಇದರಲ್ಲೇ ಮಧ್ಯವರ್ತಿಗಳು ಬಂದು ನಿಮ್ಮಲ್ಲಿ ಬುಕ್ ಮಾಡಿಕೊಂಡಿದ್ದು ಅವ್ರು ಬೆಳೆದಿರೋ ರಾಗಿ ದರದಲ್ಲೇ ರೈತರ ಹತ್ರ ರಾಗಿ ಖರೀದಿ ಕಡಿಮೆ ರೇಟಿಂಗ್ ಮಾಡಿ ಪಾಣಿ ಕೊಡ್ತಾ ಬಂದು ಅವರು ದುಡ್ತಾಳ ಅಂಥದ್ದು ಪ್ರತಿ ವರ್ಷ ನಡ್ಕೊಂಬಂದಿದೆ ಅಂತ ನಾನು ಗಮನಿಸಿದ್ದೀನಿ. ಈ ವರ್ಷ ಆ ರೀತಿ ಆಗಬಾರ್ದು ಅಂತ ಈ ಸಂದರ್ಭದಲ್ಲಿ ಎಲ್ಲ ಅಧಿಕಾರಿಗಳು ಈ ವರ್ಷ ಅದಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ರೈತರಿಂದ ನೇರವಾಗಿ ತಗೋಬೇಕು. ಏನೇ ಬೆನಿಫಿಟ್ ಬಂದರೂ ರೈತರ ತಲುಪಲಿ ಅನ್ನೋ ಉದ್ದೇಶನ
ಇದೇ ಸಂದರ್ಭದಲ್ಲಿ ಎಪಿಎಂಸಿ ಉಪಾಧ್ಯಕ್ಷ ತಿಮ್ಮೇಗೌಡ, ಪಟ್ಟಣ ಪಂಚಾಯಿತಿಯ ಸದಸ್ಯ ಶಿವಕುಮಾರ್, ಎಪಿಎಂಸಿ ನಿರ್ದೇಶಕರಾದ ವೀರಭದ್ರಪ್ಪ, ಪ್ರೇಮ, ಯೋಗಾನಂದ್, ಕಾರ್ಯನಿರ್ವಹಣಾಧಿಕಾರಿ ಲಕ್ಷ್ಮೀಕಾಂತ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆಯ ವೀಣಾ ಸಿದ್ದೇಗೌಡ, ಎಪಿಎಂಸಿಯ ನಂದೀಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು.